ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಮಳೆ ಶುರುವಾಯಿತು ನಮ್ಮ ತಲೆ ಮೇಲೆ ಸ್ವಲ್ಪ ಮಳೆ ಬಿತ್ತು ಅಂತಂದ್ರೂ ಶೀತ ನೆಗಡಿ ಜ್ವರ ಬರುವಂಥದ್ದು ಸಾಮಾನ್ಯ ನಾನು ಮೊನ್ನೆ ಅಷ್ಟೇ ಸ್ವಲ್ಪ ಮಳೆಯಲ್ಲಿ ಒದ್ದೇ ಅದೇ ಕೂಡಲೇ ಸ್ವಲ್ಪ ಜ್ವರ ಸ್ಟಾರ್ಟ್ ಆಯಿತು ಸ್ವಲ್ಪ ಶೀತ ಆಗಿದೆ ತಲೆಯೆಲ್ಲ ಭಾರ ಅನ್ನಿಸ್ತಾ ಉಂಟು ಏನೋ ದೇಹದಲ್ಲಿ ಏನೋ ಒಂದು ಆಗ್ತಾ ಉಂಟು ಆ್ಯಕ್ಚುಲಿ ನನಗೆ ಇದರಿಂದ ಮುಂಜಾನೆ ಸಹ ಈಗ ಈಗ ಆಗಿತ್ತು ಇದಕ್ಕೆ ನಾನು ಒಂದೊಳ್ಳೆ ಔಷಧನ್ನ ಕಂಡು ಇಟ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ಆ ಔಷಧಿಯನ್ನು ತೋರಿಸ್ಕೊಡ್ತೀನಿ ಕೇವಲ ಐದೇ ಐದು ಐಟಮಿಂದ ನಾವು ಒಂದು ತುಂಬನೇ ಎಫೆಕ್ಟಿವ್ ಆಗಿರುವಂತಹ ಒಂದು ಔಷಧನ್ನ ಮಾಡಬಹುದು ಅದೇನು ಅನ್ನೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ವಸ್ರೈದ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಮ್ಮ ಇದೇ ರೀತಿ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು ಹಾಗೇನ ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ನಾವು ಈ ಕೆಮ್ಮು ನೆಗಡಿ ಶುರುವಾಯಿತು ಅಂತಂದರೆ ತುಂಬ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿರುವಂತಹ ಕೆಲವೊಂದು ಐಟಮ್ಗಳ ಉಪಯೋಗ ಮಾಡ್ಕೊಂಡು ನಾವು ಒಳ್ಳೆಯ ಎಫೆಕ್ಟಿವ್ ಆಗಿರುವಂಥ ಒಂದು ಔಷಧನ ಮಾಡಬಹುದು ನಮಗೆ ಮೊದಲಕ್ಕೆ ಬೇಕಾಗಿರುವಂಥದ್ದು ಒಂದು ಎಲೆ ಸ್ನೇಹಿತರೆ ನಮಗೆ ಕಷಾಯ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇದು ಇದರ ಬಗ್ಗೆ ಆಲ್ರೆಡಿ ನಾನು ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದೀನಿ ನಮಗೆ ಇದರಲ್ಲಿ ಒಂದು ಐದು ಎಲೆಯನ್ನು ತಗೋಬೇಕು ಎಲೆಯನ್ನು ತಗೊಳ್ಳುವಾಗ ತಗೊಳ್ಳುವಾಗಲೇ ನೋಡ್ಕೊಳ್ಳಿ ಇದರಲ್ಲಿ ಹುಳ ಏನಾದರೂ ಇದೆಯಾ ಅಂತೇಳಿ ನೋಡಿ ಏನು ಹುಳ ಇಲ್ಲ ಕ್ಲೀನಾಗಿದೆ ಇದೇ ರೀತಿ ನಾವೊಂದು ಐದು ಎಲೆಗಳನ್ನು ತಗೊಳ್ಳೋಣ ನೋಡಿ ಇದ್ರಲ್ಲಿ ಸಹ ಏನೆಲ್ಲ ತುಂಬ ಚೆನ್ನಾಗಿದೆ ತುಂಬ ಇಲ್ಲಿ ಬೆಳೆದಿದೆ ಆಚ ನಾವು ಇದನ್ನು ನಟ್ಟಿದ್ದೆ ಯಾಕಂದರೆ ಮನೆಯಲ್ಲಿ ಮಗು ಇರೋದ್ರಿಂದ ಇದು ನಮಗೆ ಬೇಕಾಗುತ್ತೆ ಸ್ನೇಹಿತರೆ ಯಾವತ್ತೇ ಆಗಲಿ ನಾವು ಯಾವುದೇ ಒಂದು ಈ ರೀತಿಯ ಸಪ್ಪನ್ನು ನಾವೇನಾದರೂ ಕಷಾಯ ಮಾಡಲಿ ತಗೊಳ್ತೀವಿ ಅಂತಂದರೆ ಮೊದಲು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಯಾಕಂತಂದರೆ ಕೆಲವು ಟೈಮಲ್ಲಿ ಈ ಏನಾದರೂ ಹುಳ ಹರಿದಿರತ್ತೆ ಹುಳ ಹರಿದಿರುವಂಥದ್ದು ಅಥವಾ ಏನಾದರೂ ಒಂದು ವಿಷದಾಂಶ ಅಥವಾ ಏನೋ ಒಂದು ಹುಳದ ಹಿಂಜಿಲು ಏನೋ ಒಂದು ಇದರಲ್ಲಿ ಬಿದ್ದಿರುತ್ತೆ ಹಾಗಿದನ್ನೇ ತುಂಬ ಕ್ಲೀನಾಗಿ ನಾವು ಯಾವತ್ತೂ ವಾಶ್ ಮಾಡ್ಕೋಬೇಕು ಇದರಲ್ಲಿ ತುಂಬ ಚೆನ್ನಾಗಿ ವಾಶ್ ಮಾಡೋದ್ರಿಂದ ಎಲೆ ಸಹ ಕ್ಲೀನ್ ಆಗುತ್ತೆ ಹಾಗೆಯೇ ಇದರಲ್ಲಿರುವಂಥ ಏನಾದರೂ ಗಲೀಜಿ ಇದ್ರೆ ಅದು ಸಹ ಹೋಗುತ್ತೆ ಇನ್ನೊಂದೇನೆಂದರೆ ಈ ಗಿಡ ಹೊರಗಡೆ ಇರೋದ್ರಿಂದ ಈ ಬೆಕ್ಕು ಅಥವಾ ನಾಯಿ ಬಂದು ಮೂತ್ರ ಮಾಡುವಂಥದ್ದೆಲ್ಲ ಇರುತ್ತೆ ಅದೆಲ್ಲ ನಾವು ತಿನ್ನೋದಕ್ಕಿಂತ ಈ ರೀತಿ ಕ್ಲೀನ್ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ನಾನು ನಿಮ್ಗೆ ಹೇಳಿದ್ರೆ ಇನ್ನೂ ನಾಲ್ಕು ಐಟಮ್ ಹಾಕಬೇಕು ಅಂತೇಳಿ ಇನ್ನೊಂದು ನಾಲ್ಕು ಐಟಮು ಇದರಲ್ಲಿದೆ ಇದು ಆ್ಯಕ್ಚುಲಿ ನಾನು ಕೊರೋನಾ ಸುರೋದ ಟೈಮಲ್ಲಿ ಒಂದು ಮಾಡಿ ಮಾಡಿಟ್ಕೊಂಡೆ ಇಮ್ಯುನಿಟಿ ಫಾರ್ ಬೂಸ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ನಾಲ್ಕು ಬಗೆಯ ವಸ್ತುವನ್ನು ಹಾಕಿ ಇದನ್ನ ಮಾಡಿಟ್ಕೊಂಡೆ ಒಂದು ಒಣ ತುಳಸಿ ಒಣ ಶುಂಠಿ ಹಾಗೆ ದಾಲ್ಚಿನಿ ಹಾಗೆ ಇನ್ನೊಂದು ಕಾಳು ಮೆಣಸು ಅಥವಾ ನಮ್ಮ ಕರಿಮೆಣಸು ಅಂತೀವಲ್ಲ ಅದು ಅದು ನಾಲ್ಕನ್ನು ಹಾಕಿ ನಾನು ಪುಡಿ ಮಾಡಿಟ್ಕೊಂಡಿದ್ದು ಇದು ನಾರ್ಮಲಾಗಿ ಒಂದು ಲೋಟ ನೀರಿಗೆ ಒಂದು ಕಾಲು ಚಮಚದಷ್ಟು ಹಾಕಿ ಕುದಿಸಿ ಕುಡಿದ್ರಾಯ್ತು ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಹಾಗೆಯೇ ಇದರಿಂದ ನನಗೆ ಇನ್ನೊಂದು ಬೆನಿಫಿಟ್ ಆಯಿತು ಆಯಿತು ಏನಂತಂದರೆ ಸ್ವಲ್ಪ ಈ ನೆಗೆಡಿ ಶೀತ ಆಗುವಂಥದ್ದೆಲ್ಲ ನನಗೆ ಕಮ್ಮಿಯಾಗಿದೆ ನಾನೊಂದು ಎರಡು ಮೂರು ಸಲ ತಗೊಂಡೆ ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಇದನ್ನೇ ತಗೊಂಡು ಟ್ರೈ ಮಾಡಿದೆ ನನಗೆ ಚೆನ್ನಾಗಂತ ಅನಿಸ್ತು ತುಂಬ ಕಮ್ಮಿ ಕಮ್ಮಿ ಆಯಿತು ನಾನು ಯಾವುದೇ ಮೆಡಿಷನ್ ತೊಗೊಳ್ಳಿ ಇದನ್ನೇ ಮಾಡಿದೆ ಇದ್ರ ಜೊತೆ ಈ ಸಂಬರ್ ಬಳ್ಳಿ ಸೊಪ್ಪು ಹಾಕಿದೆ ಏನಾಗುತ್ತೆ ಅಂತ ಹೇಳಿ ಅದನ್ನು ಸಹ ಇದನ್ನು ಸೇರಿಸ್ಕೊಂಡೆ ಇನ್ನೂ ಒಂದು ಒಳ್ಳೆಯ ಹೆಚ್ಚಿನ ಪವರ್ ಇದಕ್ಕೆ ಬರುತ್ತೆ ಇದನ್ನು ನಾವು ಆರಾಮಸೆ ಕುಡಿಬಹುದು ಪ್ರತಿಯೊಬ್ಬರು ಕುಡಿಬೋದು ಯಾರು ಬೇಕು ಕುಡಿಬೋದು ಸಣ್ಣ ಮಕ್ಕಳು ಸಹ ಇದನ್ನ ಇದನ್ನು ಕೊಡಬಹುದು ಯಾಕಂದ್ರೆ ನಾನು ನನ್ನ ಮಗಳಿಗೆ ಸಹ ಕೊಟ್ಟಿದ್ದೆ ಶೀತ ಆದಾಗ ಹಾಗೆಯೇ ಯಾರು ಸಹ ಇದನ್ನು ಕುಡಿಬೋದು ಸಿಂಪಲ್ಲಾಗಿ ಇದನ್ನು ಮಾಡುವಂಥದ್ದು ಎಲ್ಲದನ್ನು ಪೌಡ್ರ್ ಮಾಡಿಟ್ಕೊಂಡ್ರೆ ಆಯಿತು ಇದನ್ನು ಕ್ಲೀನಾಗಿ ಪೌಡ್ರ್ ಮಾಡಿ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ ನಾನು ಆ್ಯಕ್ಚುಲಿ ಇಲ್ಲಿ ಬರ್ತೀನಿ ನೋಡಿ ಇದು ಅವಾಗ ಬರೆದಿದ್ದು ನಾನು ಆಯುಷ್ಕಾತ್ ಪೌಡ್ರ್ ಅಂಥೇಳಿ ಗೌರ್ಮೆಂಟ್ ಸಹ ಇದನ್ನು ಸಜೆಷನ್ ಮಾಡಿತ್ತು ಆವಾಗ ಹಾಗಾಗಿ ನಾನು ಅದನ್ನು ನೋಡಿ ಮಾಡಿ ಇಟ್ಕೊಂಡೆ ನನಗೆ ಯೂಸ್ ಆಗಿದೆ ಸುಮಾರು ಎರಡು ಮೂರು ವರ್ಷ ಆಯಿತು ಅಂದ್ಕೊಳ್ತೀನಿ ಮಾಡಿದ್ದು ನಾನು ಫಸ್ಟ್ ಸ್ಟಾರ್ಟಿಂಗ್ಗೆ ಬಂತಲ್ವ ಆವಾಗಲೂ ನಾನು ಇದು ಮಾಡಿಟ್ಟಿದ್ದೆ ಇದು ಮತ್ತು ನೆಲನೆಲ್ಲಿ ಪೌಡ್ರು ಎಲ್ಲ ರೆಡಿ ಇದೆ ಹತ್ರ ನೀವು ಇದಕ್ಕೆ ಒಂದು ಸ್ವಲ್ಪ ನೆಲನೆಲ್ಲಿ ಪೌಡ್ರ್ ಸಹ ಹಾಕ್ಬೋದು ಇದು ಸಹ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಬನ್ನಿ ನಾವು ಕಷಾಯನ ಮಾಡೋದು ಹೇಗೆ ಅಂತ ನೋಡೋಣ ನಾನು ಉಳಿದಂತೆ ಕಷಾಯ ಮಾಡಲಿಕ್ಕೆ ಒಂದು ಪಾನ್ ತೊಗೊಂಡಿದ್ದೇನೆ ಹಾಗೆಯೇ ಸುಮಾರು ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಅನ್ನೋದಕ್ಕೆ ನಾನು ಹಾಕೊಳ್ತೇನೆ ನಿಮಗೆ ನೋಡಿ ಕಷಾಯ ಎಷ್ಟು ಬೇಕು ಅಂತ ಹೇಳಿ ಆಕ್ಚುಲಿ ಇದು ಕ್ಲೀನ್ ಕುದಿಬೇಕು ಕುದ್ದು ಸುಮಾರು ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ಇದ್ದಿದ್ದು ಸುಮಾರು ಮುಕ್ಕಾ ಲೋಟ ಅಷ್ಟು ಆಗ್ಬೇಕು ಅಷ್ಟು ಕುದೀಬೇಕು ಹಾಗೆ ನಾನು ಇಲ್ಲಿ ಒಂದು ಲೋಟ ತಗೊಂಡೆ ಇನ್ನೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಳ್ತೀನಿ ನಾನು ನಿಮಗೆ ಆಲ್ರೆಡಿ ಹೇಳಿರುವಂತಹ ಈ ಪುಡಿ ನೋಡಿ ನಾನು ನಿಮ್ಗೆ ಆವಾಗ್ಲೂ ಹೇಳದ್ನಲ್ಲ ಇದೇ ಪುಡಿ ಈ ಪುಡಿಯನ್ನ ನಾನು ಸುಮಾರು ಒಂದು ಚಮಚದಷ್ಟು ಇದರಲ್ಲಿ ಸುಮಾರೊಂದು ಒಂದು ಚಮಚದಷ್ಟು ಅದಕ್ಕೆ ಹಾಕ್ಕೊಳ್ತೀನಿ ನೀವು ಸ್ವಲ್ಪ ಜಾಸ್ತಿ ಹಾಕೊಂಡೇನೂ ತೊಂದರೆ ಇಲ್ಲ ಹಾಕೋಬೋದು ಇದಕ್ಕೆ ನಾನು ಇದೇ ಎಲೆಯನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸನ್ನು ಮಾಡಿ ಯಾಕಂತಂದರೆ ಕ್ಲೀನಾಗಿ ಬೇಯಬೇಕು ಅದು ಬೇಯಲಿ ಅಂತೇಳಿ ಆಗ ನೀರು ಚೆನ್ನಾಗಿ ಬಿಡುತ್ತೆ ಈ ರೀತಿಯಾಗಿ ಇದು ಐದು ಎಲೆಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ನಾನು ಇದಕ್ಕೇನೆ ಹಾಕ್ಕೊಳ್ತೀನಿ ಇದು ಕಟ್ ಮಾಡುವಾಗಲೇ ಅದರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಖುಷಿ ಅನಿಸುತ್ತೆ ಇದರ ಸ್ಮೆಲ್ ಕೇಳಲಿಕ್ಕೆ ಆಚೆ ನಾವು ಇದನ್ನು ಹೆಚ್ಚಾಗಿ ನನ್ನ ಮಗಳಿಗೆಲ್ಲ ನಾವು ಅದರ ರಸವನ್ನು ತೆಗೆದು ಕುಡಿಸ್ತಾ ಇರ್ತೀವಿ ಹಾಗೆ ಆ ಸ್ಮೆಲ್ ಕೇಳುವಾಗಲೇ ತುಂಬ ಖುಷಿ ಅನಿಸುತ್ತೆ ಇಷ್ಟೇ ಇನ್ನು ನಾನೀಗ ಗ್ಯಾಸನ್ನು ಆನ್ ಮಾಡ್ತೀನಿ ನಾವು ಲೋ ಫ್ಲೇಮಲ್ಲಿಟ್ಟು ನಾವು ಇದನ್ನು ಕುದಿಸ್ಬೇಕು ಯಾಕೆ ಲೋ ಫ್ಲೇ ಫ್ಲೇಮಲ್ಲಿ ಅಂತಂದರೆ ಅದರಲ್ಲಿರುವಂಥ ರಸವನ್ನು ಹಾಗೆ ಆ ಪುಡಿಯಲ್ಲಿರುವಂಥ ಸತ್ವವನ್ನು ಕ್ಲೀನಾಗಿ ನೀರು ತಗೊಳ್ಳುತ್ತೆ ಯಾಕಂದ್ರೆ ನಾವು ಇದನ್ನು ಫಿಲ್ಟ್ರ್ ಅಲ್ವಾ ಹಾಗಾಗಿ ನಮಗೆ ಬೇಕಾಗಿರುವಂಥದ್ದು ಆ ಎಲೆಯಲ್ಲಿರುವಂಥ ರಸ ಹಾಗೆಯೇ ಆ ಪುಡಿಯಲ್ಲಿರುವಂತಹ ಔಷಧಿಯ ಗುಣಗಳು ಅದು ಕ್ಲೀನಾಗಿ ನೀರು ಹೀರ್ಕೋಬೇಕು ಅಂತಂದರೆ ಸಣ್ಣ ಉರಿಯಲ್ಲಿ ನಾವು ಅದನ್ನು ಬೇಯಿಸಬೇಕಾಗತ್ತೆ ನಿಮಗೆ ಇದೇ ಆಯುಷ್ಕಾತ್ ಪೌಡರ್ಗಳು ಮೆಡಿಕಲಲ್ಲಿ ಹಾಗೆ ಆನ್ಲೈನಲ್ಲಿ ಸಿಗುತ್ತೆ ಬಟ್ ತಗೊಳ್ಳಿ ಅಂತ ನಾನು ಸಜೆಷನ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಅದರ ಪ್ಯೂರಿಟಿ ನನಗೆ ಗೊತ್ತಿಲ್ಲ ಹಾಗಾಗಿ ನಾವು ಅದ್ರ ಬಗ್ಗೆ ಸಜೆಷನ್ ಅಷ್ಟು ಮಾಡಲಿಕ್ಕೆ ನಾನು ಹೋಗೋದಿಲ್ಲ ನೀವು ಮನೆಯಲ್ಲೇ ಮಾಡ್ಕೋಬೋದು ಬೇಕಂದರೆ ಮಾಡಿ ಈ ರೀತಿಯಾಗಿ ನೀವು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಅಥವಾ ಮೆಡಿಕಲಿಂದ ಮಾತ್ರೆಗಳನ್ನು ತಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಆಯುರ್ವೇದದಲ್ಲಿ ಸಿಗುವಂತಹ ನಾವು ಹಲವಾರು ಔಷಧಿಗಳನ್ನ ಸೇವನೆ ಮಾಡೋದರಿಂದ ಔಷಧಿ ಅಂತ ಹೇಳಲಿಕ್ಕೆ ಹೋದಿಲ್ಲ ಒಂದು ಆಹಾರ ಕ್ರಮ ಈ ರೀತಿಯ ಆಹಾರ ಕ್ರಮವನ್ನು ನಾವು ಮಾಡೋದರಿಂದ ನಮ್ಮ ದೇಹದಲ್ಲಿ ಬರುವ ಒಂದು ಸಣ್ಣ ಪುಟ್ಟ ರೋಗಗಳನ್ನು ನಾವು ಉಪಶಮನ ಮಾಡ್ಕೋಬಹುದು ಹೆಲ್ತು ಚೆನ್ನಾಗಿರುತ್ತೆ ಕಿಡ್ನಿ ತುಂಬ ಹೆಲ್ದಿಯಾಗಿರುತ್ತೆ ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ನಾವು ಹಾಸ್ಪಿಟ್ಲಿಂದ ತಿನ್ನುವಂತಹ ಮೆಡಿಷನ್ನಿಂದ ಮಾತ್ರೆಗಳಿಂದ ನಮ್ಮ ಕಿಡ್ನಿಗೆ ತುಂಬನೇ ಪೆಟ್ಟು ಬೀಳುತ್ತೆ ಅಂಥೇಳಿ ಆದರೆ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ನಮ್ಮ ದೇಹದ ಯಾವುದೇ ಭಾಗಕ್ಕೂ ಯಾವುದೇ ರೀತಿ ತೊಂದರೆ ಇಲ್ಲ ಹೆಲ್ತು ಚೆನ್ನಾಗಿರುತ್ತೆ ಒಳಗೂ ಸಹ ನಮ್ಮ ಪ್ರತಿಯೊಂದು ಪಾರ್ಟ್ಸ್ಗಳು ಸಹ ಹೆಲ್ತಿಯಾಗಿರುತ್ತೆ ಒಂದು ನಾಲ್ಕು ದಿನ ಜಾಸ್ತಿ ಬದುಕಬಹುದು ಅನ್ನೋ ಒಂದು ಆಸೆ ನೀವು ಸಹ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಆಯುರ್ವೇದವನ್ನು ಇಷ್ಟಪಡ್ತೀರಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಆಯುರ್ವೇದವನ್ನು ಇಷ್ಟಪಡ್ತಾರೆ ಆಯುರ್ವೇದ ಮೆಡಿಷನ್ಗಳನ್ನ ಇಷ್ಟಪಡ್ತಾರೆ ಅನ್ನೋದನ್ನ ನಾವು ಸಹ ತಿಳ್ಕೊಂಡಾಗುತ್ತೆ ಚೆನ್ನಾಗಿ ಕುದಿ ಬರ್ತಾ ಉಂಟು ಆಲ್ಮೋಸ್ಟ್ ನಮ್ಮ ಕಷಾಯ ರೆಡಿ ಆಗ್ತಾ ಬಂದ ಹಾಗೆ ಸ್ವಲ್ಪ ಕುದಿಬೇಕು ಆ ಕುದ್ದು ಕ್ಲೀನಾಗಿ ಸ್ವಲ್ಪ ಬೇಯಬೇಕು ಹಾಗೆಯೇ ಕ್ಲೀನಾಗಿ ಆ ನೀರು ಸಹ ಸ್ವಲ್ಪ ನಾವು ಹೇಳ್ತೀವಿ ಬತ್ತಿ ಬತ್ತಿ ಹೋಗಬೇಕು ಅಂತೀವಲ್ಲ ಆ ರೀತಿಯಾಗಿ ಸ್ವಲ್ಪ ನೀರು ಕಡಿಮೆ ಆಗಲಿ ಅಷ್ಟು ತನಕ ಚೆನ್ನಾಗಿ ಕುದಿಲಿ ಬೇಗ ಕುದೀಲಿ ಅಂತ ಹೇಳಿ ಗ್ಯಾಸನ್ನು ಫುಲ್ ಇಡ್ಲಿಕ್ಕೆ ಹೋಗಬೇಡಿ ನೀವು ಆದಷ್ಟು ಲೋ ಫ್ಲೇಮಲ್ಲೇ ಇಡಿ ಅಥವಾ ಸ್ವಲ್ಪ ಜಾಸ್ತಿ ಮಾಡೋದು ತೊಂದರೆ ಇಲ್ಲ ಹಾಗೆಯೇ ಇದನ್ನು ಕುಡಿಯೋದು ಹೇಗೆ ಅದನ್ನು ಸಹ ನಿಮ್ಗೆ ಹೇಳ್ತೀನಿ ನಾನು ಯಾವ ರೀತಿಯ ಕುಡಿಬೇಕು ಅನ್ನೋದನ್ನ ಕಷಾಯ ಆಗಲಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕುಡಿಬೇಕು ಯಾವ ಸಮಯದಲ್ಲಿ ಕುಡಿಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಕಷಾಯ ಕುದೀತ ಬಂತು ಇದಕ್ಕೆ ನಾನು ಒಂದಿಷ್ಟು ಇಷ್ಟೇ ಇಷ್ಟು ದೊಡ್ಡದು ಬೆಲ್ಲವನ್ನು ಹಾಕ್ತಿದ್ದೀನಿ ಇದು ಓಲೆ ಬೆಲ್ಲ ನಿಮ್ಮ ಹತ್ರ ಓಲೆ ಬೆಲ್ಲದ ಒಲೆ ಹಾಕ್ಬೋದು ಅಂತಂದರೆ ನಿಮ್ಮ ನಾರ್ಮಲ್ ಬೆಲ್ಲ ಇದೆಯಲ್ಲ ಅದನ್ನು ಸಹ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ಹನಿ ಇಲ್ಲ ಇಲ್ಲಾಂತಂದರೆ ಸ್ವಲ್ಪ ಈ ದ್ರಾಕ್ಷಿ ಇದೆ ಅಲ್ಲ ಆ ದ್ರಾಕ್ಷಿಯನ್ನು ಹಾಕೋಬೋದು ಒಣ ದ್ರಾಕ್ಷಿನ ಹಾಕೋಬೋದು ಇಲ್ಲಂದ್ರೆ ಸಕ್ಕರೆ ಸಹ ಯೂಸ್ ಮಾಡ್ಬೋದು ಬಟ್ ನಿಮ್ಗೆ ನಾನು ರೆಫರ್ ಮಾಡುವಂಥದ್ದು ಬೆಲ್ಲ ಹಾಕಿ ನೀವು ಅದು ಒಲೆ ಬೆಲ್ಲ ಆಗಿರ್ಬೋದು ಅಥವಾ ಆರ್ಡಿನರಿ ಬೆಲ್ಲ ಆಗಿರ್ಬೋದು ಬೆಲ್ಲ ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ಬೆಲ್ಲವನ್ನು ನೀವು ಆದಷ್ಟು ಯೂಸ್ ಮಾಡಿ ಓಕೆ ಸ್ನೇಹಿತರೆ ನಮ್ಮ ಕಷಾಯ ರೆಡಿಯಾಗಿದೆ ನಾವೀಗ ಕಷಾಯವನ್ನು ಈ ಗ್ಲಾಸಿಗೆ ಹಾಕೊಳ್ಳೋಣ ಆ್ಯಕ್ಚುಲಿ ಇದು ಮಣ್ಣಿನ ಗ್ಲಾಸು ನಾವು ಮಣ್ಣಿನ ಗ್ಲಾಸಲ್ಲಿ ಸ್ವಲ್ಪ ಕಾಫಿ ಎಲ್ಲ ಕುಡಿಯುವ ಅಂತೇಳಿ ತಂದಿದ್ದು ಕೆಲವು ಟೈಮ್ ಕುಡಿತೀನಿ ಇದರಲ್ಲಿ ನೋಡಿ ನಾವು ಸ್ವಲ್ಪವೇ ಸ್ವಲ್ಪ ಕಷಾಯವನ್ನು ಹಾಕೋಬೇಕು ಎಸ್ ನೋಡಿ ಇಷ್ಟೇ ಇಷ್ಟು ಸಾಕು ನೀವು ಹೆಚ್ಚಿ ಇದನ್ನು ಕುಡಿಬೇಕು ಒಂದೇ ಸಲ ಕುಡಿಬೇಕಂತಿಲ್ಲ ಸ್ವಲ್ಪ ಸ್ವಲ್ಪ ಕುಡಿದ್ರಾಯ್ತು ನೋಡಿ ನೋಡಿ ಇಷ್ಟೇ ಇಷ್ಟು ತೊಗೊಂಡಿದ್ದೀನಿ ಯಾವತ್ತು ನಾವು ಕಷಾಯ ಆಗಲಿ ಅದನ್ನು ಔಷಧಿಯನ್ನು ತಗೊಳ್ಳೋವಾಗ ಔಷಧ ರೀತಿಯಲ್ಲೇ ತೊಗೋಬೇಕು ನಾವೇನು ಮಾಡ್ತೀವಿ ಬೇಗಕ್ಕೆ ಗುಣ ಆಗಲಿ ಅಂತನೋ ಅಥವಾ ಅವಸರದಲ್ಲೂ ಹೆಚ್ಚು ಹೋಗ್ತೀವಿ ಅದು ನಮ್ಮ ದೇಹ ತಗೊಳ್ಳಲ್ಲ ದೇಹಕ್ಕೆ ಸ್ವಲ್ಪ ಸ್ವಲ್ಪನೇ ಕೊಟ್ಟರೆ ಒಳ್ಳೆಯದು ಅದಕ್ಕೋಸ್ಕರ ಗ್ಲೂಕೋಸನ್ನು ನಮ್ಮ ದೇಹಕ್ಕೆ ಒಂದೇ ಸಲ ಕೊಡೋದಿಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕೊಡ್ತಾರೆ ಸ್ನೇಹಿತರೆ ನೋಡಿ ಕಷಾಯ ನನ್ನ ಕೈಲಿದೆ ಮೊದಲು ಕುಡಿದು ಟೇಸ್ಟ್ ಹೇಗಿದೆ ಅಂತೇಳಿ ನೋಡುವ ತುಂಬ ಚೆನ್ನಾಗಿದೆ ಯಾಕಂದ್ರೆ ನನಗೆ ನಾರ್ಮಲ್ ಕುಡಿದು ಕುಡಿದಿದ್ದು ಅಭ್ಯಾಸ ಆಗಿದೆ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರೋದು ನಿಮಗೆ ಆ ತುಳಸಿ ಹಾಗೆಯೇ ಸಾಂಬಾರ ಬಳ್ಳಿ ಒಣಶುಂಠಿ ಲಾಲ್ಚೀನಿ ಎಲ್ಲ ಮತ್ತು ಕಾಳ್ಮೆಣ್ಸು ಎಲ್ಲ ಫ್ಲೇವರ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಕುಡಿದು ಹಿತ ಆಗಿರುತ್ತೆ ಕೆಲವು ಕಷಾಯ ಕುಡಿಲಿಕ್ಕೆ ಕುಡಿಬೇಕಲ್ಲ ಅಂತ ನಾವು ಕುಡಿತೀವಿ ಒಟ್ಟಿದಾಗಲ್ಲ ಕುಡಿಬೇಕು ಅನ್ಸುತ್ತೆ ಇನ್ನೂ ಬೇಕು ಅಂತ ಅನಿಸುತ್ತೆ ಹಾಗೆ ಬೆಲ್ಲ ಬಿದ್ದಿರುತ್ತೆ ಸ್ವಲ್ಪ ಸ್ವೀಟ್ ಸಹ ಇರುತ್ತೆ ಸ್ವೀಟ್ ನೀವು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಕಮ್ಮಿ ಇರಲಿ ಆಗ ನಿಮಗೆ ಸ್ವಲ್ಪ ಈ ಕಷಾಯದ ಫ್ಲೇವರ್ ಸಿಗುತ್ತೆ ನಿಮಗೆ ಹಾಗೆ ಇದನ್ನು ಎಷ್ಟು ಸಲ ಕುಡಿಬೇಕು ಇದಕ್ಕೆ ನೀವು ಇಷ್ಟೇ ಟೈಮಲ್ಲಿ ಕುಡೀರಿ ದಿನಕ್ಕೆ ಮೂರು ಸಲ ಕುಡೀರಿ ನಾಲ್ಕು ಸಲ ಕುಡೀರಿ ಅನ್ನೋದು ಏನೂ ಇಲ್ಲ ಸ್ವಲ್ಪ ಸ್ವಲ್ಪ ಒಂದು ಕಷಾಯ ನಾನು ಹೇಗೆ ಮಾಡಿದ ಹಾಗೆ ಮಾಡಿಟ್ಟಿರಿ ಸ್ವಲ್ಪ ಸ್ವಲ್ಪ ಒನ್ ಅವರ್ ಬಿಟ್ಟು ಅಥವಾ ಒಂದೂವರೆ ಗಂಟೆ ಎರಡು ಗಂಟೆ ಬಿಟ್ಟು ನಿಮ್ಗೆ ಹೇಗೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಸ್ವಲ್ಪ ಸ್ವಲ್ಪ ಕುಡೀರಿ ಒಮ್ಮೆಲೆ ಒಂದು ಗ್ಲಾಸನ್ನು ಕುಡಿಯೋಕ್ಕೆ ಹೋಗ್ಬೇಡಿ ಸ್ವಲ್ಪ ನಾವು ಸಿಪ್ಪನ್ನು ತಗೊಂಡ್ರೆ ಒಂದು ಐದರಿಂದ ಆರು ಸಿಪ್ಪು ಅಷ್ಟೇ ನಾವು ಇದನ್ನು ಕುಡಿಬೇಕು ನೀವು ಸ್ವಲ್ಪ ಕುಡಿತಾ ಇರೋದ್ರಿಂದ ನಿಮ್ಮ ದೇಹಕ್ಕೆ ಕ್ಲೀನಾಗಿ ಇದ್ರೆ ಔಷಧಿಯ ಅಂಶ ಸೇರ್ತಾ ಹೋಗುತ್ತೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ತುಂಬ ಬೇಗನೆ ಈ ಜ್ವರ ಆಗಲಿ ಶೀತ ಅಥವಾ ಕೆಮ್ಮು ನೆಗಡಿ ಎಲ್ಲದು ಶೀಘ್ರವಾಗಿ ಗುಣ ಆಗುತ್ತೆ ಸ್ನೇಹಿತರೆ ಇದೇ ರೀತಿಯ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ಗಾಗಿ ಹಾಗೆಯೇ ಹೊಚ್ಚ ಹೊಸ ರೆಸಿಪಿಗಳು ರೆಸಿಪಿ ಜೊತೆ ನಮ್ಮ ಹೆಲ್ತನ್ನು ಕಾಪಾಡುವಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಒತ್ತಿಟ್ಟಿರಿ ನಾವು ಪ್ರತಿಯೊಂದು ವಿಡಿಯೋ ಹಾಕಿದಾಗ ನಿಮಗೆ ಅದು ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ನೀವು ಮಿಸ್ ಮಾಡದೆ ನೋಡಬಹುದು ಇನ್ನುವೇ ಸ್ನೇಹಿತರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ Thank you. Bye bye. Namaskara.